ಇವತ್ತು ಪವಿತ್ರ ರಂಜಾನ್ ಹಬ್ಬದ ಕೊನೆಯ ದಿನ. ಇವತ್ತು ಎಲ್ಲರೂ ಕೂಡ ಬಹಳ ಶ್ರದ್ಧಾ ಭಕ್ತಿಯಿಂದ ಸಂಭ್ರಮದಿಂದ ರಂಜಾನ್ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ನಾನೆಲ್ಲ ಮುಸಲ್ಮಾನ್ ಬಾಂಧವರಿಗೆ ಮತ್ತೆ ಇತರ ಎಲ್ಲ ಜನರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ನಾನು ಕೂಡ ಇವತ್ತು ಇಲ್ಲಿ ಬಂದು ನಮಾಜ್ನಲ್ಲಿ ಭಾಗವಹಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕ್ತಕ್ಕಂಥ ವಾತಾವರಣ ಸಮಾಜದಲ್ಲಿ ನಿರ್ಮಾಣ ಆಗಲಿ, ನಾವೆಲ್ಲ ಮನುಷ್ಯರು ಮನುಷ್ಯರಾಗಿ ಬಾಳೋಣ ಅಂತೇಳಿ ಪ್ರಾರ್ಥನೆ ಮಾಡಿದ್ದೇನೆ. ಹೌದು, ಹೆಚ್ಚಾಗಿ ದಲಿತರಿಗೆ ಹಿಂದುಳಿದವರಿಗೆ ಅಲ್ಲಿ ಅವಕಾಶ ಕೊಟ್ಟಿಲ್ಲ. ಅಲ್ಪಸಂಖ್ಯಾತರಿಗೆ ಒಬ್ಬನೇ ಒಬ್ಬ ಅಲ್ಪಸಂಖ್ಯಾತರಿಗೆ ಮಂತ್ರಿ ಮಾಡಿದರು ಅಲ್ವಾ, ಹಿಂದುಳಿದವ್ರಿಗೂ ಕೂಡ ಒಬ್ರಿಗೂ ಇಬ್ಬರಿಗೂ ಮಾಡಿದ್ದಾರೆ. ದಲಿತರಿಗೂ ಒಂದು ಮೂರ್ ನಾಲ್ಕು ಜನಕ್ಕೆ ಮಾಡಿರಬೇಕು. 58 ಜನದಲ್ಲಿ ಬಹಳ ಕೆಲವರಿಗೆ ನಾಮಕಾವಸ್ಥೆಗೆ ಮಾಡಿದ್ರೆ ಮತ್ತೆ ಕರ್ನಾಟಕದಿಂದ ಒಬ್ರಿಗೂ ಮಾಡಿಲ್ಲ, ಅದು ಅನ್ಯಾಯ ಅಂತ ಹೇಳಿದ್ದೀನಿ. ಅದು ಸಾಮಾಜಿಕ ನ್ಯಾಯ ಅಲ್ಲ ಅಂತ ಹೇಳಿದ್ದೀನಿ.